ಧಾರವಾಡ ಬೆಳಗಾವಿ ರೈಲು ಯೋಜನೆ ಮಂಜೂರು ಮಾಡುವ ಮೂಲಕ ಜಿಲ್ಲೆಯ ಬಹುದಿನಗಳ ಕನಸು ನನಸು ಮಾಡಿದ ಕೀರ್ತಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿಯವರಿಗೆ ಸಲ್ಲುತ್ತದೆ ಎಂದು ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಹೇಳಿದರು. ಬುಧವಾರ ಸಂಜೆ ಪಟ್ಟಣದ ಕೇಶವ ಕಲಾಭವನದಲ್ಲಿ ಆಯೋಜಿಸಿದ್ದ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿಯವರ ಶ್ರದ್ಧಾಂಜಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ರಾಜಕೀಯದಲ್ಲಿ ಗುರುತಿಸಿಕೊಂಡಿರುವ ಅಂಗಡಿಯವರು ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಿದವರು. ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದರು ಎಂದರು. ಕೇಂದ್ರದಲ್ಲಿ ಕ್ಯಾಬಿನೆಟ್ ಸಚಿವರಾದ ಪಿಯೂಷ್ ಗೋಯಲ್ ಅವರು ಅಂಗಡಿಯವರ ಮೇಲೆ ಇಟ್ಟ ವಿಶ್ವಾಸ ಶ್ಲಾಘನೀಯವಾಗಿತ್ತು. ಅವರ ಮಾರ್ಗದರ್ಶನದಲ್ಲಿ ರಾಜ್ಯಕ್ಕೆ ಸಾಕಷ್ಟು ರೈಲ್ವೆ ಯೋಜನೆಗಳನ್ನು ತಂದಿದ್ದಾರೆ. ಅವರ ಅಗಲಿಕೆ ದೇಶಕ್ಕೆ ಹಾನಿಯಾಗಿದ್ದು ದೇವರು ಅವರ ಕುಟುಂಬಕ್ಕೆ ಧೈರ್ಯವನ್ನು ನೀಡಲಿ ಎಂದರು. ಬಿಜೆಪಿ ನೋಡ್ತೀವಿ, ಬಹಳಷ್ಟು ಬಲಾಢ್ಯ ಶಕ್ತಿಗಳು ಅವರು ವಿರೋಧವಾಗಿದ್ದು ಆದರೂ ಕೂಡ ಮತ ಏನಿದ್ರು ಅಂದ್ರೆ ಅವ್ರು ಸುರೇಶ್ ಅಂಗಡಿಗೆ ಬೀಳ್ತಿದ್ರು. ಅಂದ್ರೆ ಇಂಥ ಫಾಲೋವರ್ಸ್ ಇದ್ರು, ರೈಟ್ ಫಾಲೋವರ್ಸ್ ಅಂತೀವಿ ನಾವು. ಅದನ್ನ ಅದೇನ ಅದು ಇದು ಏನಾಯ್ತು ಏನನ್ನ ನೋಡಂಗಿಲ್ಲಪ್ಪ, ನಮ್ಮವರು ಸುರೇಶ್ ಅಂಗಡಿ ಅವ್ರ ಗೊತ್ತಿರ್ಬೋದು. ಅಂದ್ರೆ ಹಿಂಗೆ ಈ ಪ್ರಕಾರವಾಗಿದ್ರು, ಈ ಪ್ರಕಾರವಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರು. ಇದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರು ಇದ್ರು ಕೂಡ ಅವ್ರು ಇಷ್ಟೊಂದು ಒಳ್ಳೆಯ ಮಾಡಿದ ಅಂದ್ರೆ ಮೋದಿ ಪಿಯೂಷ್ ಗೋಯಲ್ ಅವ್ರು ಏನು ನಮ್ಮ ಕೇಂದ್ರೀಯ ಕ್ಯಾಬಿನೆಟ್ ದರ್ಜೆ ಇದೆ ಅವ್ರು ಪೂರ್ತಿ ಅವ್ರಿಗೆ ವಿಶ್ವಾಸ ಬಿಟ್ಟಿದ್ರು. ಯಾಕಂದ್ರೆ ಒಂದು ಸಲ ಎಲ್ಲರೂ ಸಂಸದರು ಅವ್ರು ಊಟಕ್ಕೆ ಕರೆದಿದ್ರು ಅವ್ರ ಮನೆಗೆ, ನಾವು ದಿಂಡಿದಲ್ಲಿದ್ದ ಅವಾಗ ಹೋದಾಗ ಹೇಳ್ತಿದ್ರು ನಮ್ಮ ಪಿಯೂಷ್ ಗೋಯಲ್ ಅವ್ರು ಬಂದ ಹೇಳ್ತಿದ್ರು, ಎಲ್ಲ ಕಂಪ್ನಿ ಹೋಗಿ ಬಂದಿದ್ದೆವು ನಾವಿದ್ರು ಏನಿದ್ರು ಅವರು ಎಲ್ಲರೂ ಇದ್ರು. ಅವಾಗ ಹೇಳ್ತಿದ್ರು ಏ ಸುರೇಶ್ ಅಂಗಡಿ ಅವ್ರು ಚಷ್ಟು ಚಷ್ಟೇ ಮಾಡ್ತಿದ್ರು, ಏನು ಗೊತ್ತೇ ನಮ್ಗೆ ಇದ್ದಿದ್ವಿ ಇಲ್ಲಿ ಕರ್ತದ್ದು ಆಗ್ಬೇಕ್ರಿ, ನೀವೇ ನಮ್ಮ ಮನೆಯಲ್ಲಿ ಹೋಗ್ಬೋದವ್ರಿ ಹಂಗಾಗ ಅವರು ಅಷ್ಟು ನೇರವಾಗಿ ಅವ್ರು ಹೇಳಿ ಬಾಬಿ ಆಪ್ ಬೆಳಗಾವಿ ಮಾತ್ರ ಇದ್ರೇ ಯಾಕೆ ಹೇಳ್ಬೇಕು ನಮ್ದು ನೈಚೋಡಂಗೆ ಏನು ಬೆಳಗಾವಿ ಅಂದ್ರೆ ಇದಕ್ಕೆ ನಿಂತು ಪೂರ್ತಿ ಜವಾಬ್ದಾರಿ ಅವ್ರಿಗೆ ಹೋಗ್ಸುತ್ತೆ. ಯಾಕಂದ್ರೆ ವಿಶೇಷವಾಗಿ ಕ್ಯಾಬಿನೆಟ್ ಮಂತ್ರಿಗಳ ರಾಜ್ಯ ಮಂತ್ರಿಗಳು ಚಾರ್ಜ್ ಕೊಡಂಗಿಲ್ಲ, ಏನೋ ಅವ್ರಿಗೆ ಫೈಲ್ ಕೂಡ ಒಂದು ಕ್ಲಾಸ್ ಆಗಿದೆ ಈ ಪ್ರಕಾರವಾಗಿ ಪದ್ಧತಿ. ಆದ್ರೆ ಇವರಂತೂ ಪೂರ್ತಿ ತಾವು ಏನೂ ನೋಡ್ತಿದ್ದಿರು ಪಿ ಗೋಯಲ್ ಪೂರ್ತಿ ಇವ್ರ ಮ್ಯಾಗ ವಿಶ್ವಾಸ ಬಿಟ್ಟಿದ್ದಂದ್ರೆ ಉದಾಹರಣೆ ಇದೆ. ಇವತ್ತು ಧಾರವಾಡ ಬೆಳಗಾವ್ ನೇರವಾಗಿ ನಮ್ಮ ರೈಲ್ವೆ ಮಾರ್ಗ ನಮ್ಮ ಒತ್ತೇ ಕನಸಿನಾಗ ಕಣ್ಣಾಗ ಆಗಿತ್ತು. ಯಾವಾಗ ಆಗ್ತದಪ್ಪ ಏನಾಗ್ತದೆ ಎಲ್ಲರೂ ಹೇಳ್ಕೊತ ಬಂದಿದ್ರು. ಆದ್ರೆ ಮೊದಲನೇ ಸಲ ಇವ್ರು ಬಂದುಕೊಂಡು ಮಂಜೂರು ಮಾಡಿ ಅದಕ್ಕೆ ರೊಕ್ಕ ಅಲಾಟ್ಮೆಂಟ್ ಮಾಡಿ ಕೆಲಸ ಪ್ರಾರಂಭವಾಗುವ ಹಂತಕ್ಕೆ ಬಿಟ್ಬಿಟ್ಟು. ಪುರಸಭೆ ಮಾಜಿ ಅಧ್ಯಕ್ಷ ಜಗದೀಶ್ ಕೌಟಗಿಮಠ್ ಮಾತನಾಡಿ, ಸರಳ ವ್ಯಕ್ತಿತ್ವದ ಸಜ್ಜನ ರಾಜಕಾರಣಿಯಾಗಿದ್ದ ಸುರೇಶ್ ಅಂಗಡಿಯವರು ಪಕ್ಷ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿದ್ದರು. ಅವರ ನಿಧನದಿಂದ ರಾಜ್ಯ ಹಾಗೂ ಪಕ್ಷದ ಸಂಘಟನೆಗೆ ನಷ್ಟವಾಗಿದೆ ಎಂದು ತಿಳಿಸಿದರು. ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣಕ್ಕೆ ಶ್ರೀ ಸಿದ್ಧಾರೂಢ ರೈಲ್ವೆ ನಿಲ್ದಾಣ ಎಂದು ನಾಮಕರಣ ಮಾಡಲು ಅವರೇ ಕಾರಣೀಭೂತರಾಗಿದ್ದರು ಎಂದು ಹೇಳಿದರು. ಇವತ್ತು ರಾಜ್ಯಸಭಾ ಸದಸ್ಯರಾಗಿರುವಂತಹ ಕರಾಡಿ ಅವರು ಎಂ ಬಿ ಜೆ ಪಿ ಮತ್ತು ಸುರೇಶ್ ಅಂಗಡಿ ರಾಜ್ಯ ಮಟ್ಟದಲ್ಲಿ ಅಥವಾ ದೇಶ ಮಟ್ಟದಲ್ಲಿ ಏನೋ ಪ್ರತಿಭಟನೆ ಪಕ್ಷದಿಂದ ಘೋಷಣೆ ಆದ ಇವರು 10 ಜನ ಆಗಲಿ 20 ಜನ ಆಗಲಿ ಮತ್ತು ಬಬುರಾಮ್ ಪ್ರಯತ್ನ ಇವರು ಪ್ರತಿಭಟನೆ ಜಿಲ್ಲಾಧಿಕಾರಿಗಳು ಆಫೀಸ್ ಮುಂದೆ ಇವರು ಫಿಕ್ಸ್ ಇಲ್ಲ ಅವರಿಗೆ ಅಂದ್ರೆ ಇಲ್ರಿ ಜನರಿಲ್ಲ ಹೋಗೋದು ಬೇಡ ಇದೆಂದೋ ಅಂತಿದಾಗ ವಿಚಾರ ಸಂಕಟ ಮಾಡಿ ಅಂದ್ರೆ ಯಾವ ವ್ಯಕ್ತಿ ಶೂನ್ಯದಿಂದ ಬರ್ತಾನೋ ಅವ ಜನರ ಮನಕ್ಕೆ ಹೋಗಿ ಮುಟ್ಟಾಕ ಸುರೇಶ್ ಅಂಗಡಿ ಒಬ್ಬರು ಜೀವಂತ ಉದಾಹರಣೆ. ಹಿರಿಯ ನ್ಯಾಯವಾದಿ ಧನ್ಯಕುಮಾರ್ ಗುಂಡೆ, ಬೆಳಗಾವಿ ಜಿಲ್ಲೆ ಆರ್ಎಸ್ಎಸ್ ಕಾರ್ಯನಿರ್ವಾಹಕ ಸಂಜಯ್ ಅಡಕೆ, ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ರಾಜೇಶ್ ನೇರ್ಲಿ ಮಾತನಾಡಿದರು. ಅವರು ದಿನನಿತ್ಯ ಫಿಸಿಕಲ್ ಆಕ್ಟಿವಿಟಿ ಈಗ ಅಷ್ಟು ಮಹತ್ವ ಕೊಡ್ತಿದ್ರು, ದಿನನಿತ್ಯ ವಾಕಿಂಗ್ ಮಾಡ್ತಿದ್ರು. ಈ ನಮ್ಮ COVID-19 ನಮ್ಮ ಫಿಸಿಕಲ್ ಆಕ್ಟಿವಿಟಿ ನಾವು ಎಷ್ಟೇ ಶಕ್ತಿಶಾಲಿ ಇದ್ದರೂ ಕೂಡ ಈ ವಿಧಿ ಆಟದಿಂದ ಈ ಕೋವಿಡ್ ಪರಾಕ್ರಮದಿಂದ ನಮ್ದು ಏನು ನಡೆದಿಲ್ಲ. ಈ ಇಡೀ ನಮ್ಮ ದೇಶದಲ್ಲೇ ಪ್ರಖ್ಯಾತವಾದ ಏಮ್ಸ್ ಸಂಸ್ಥೆಯಲ್ಲಿ ಅವರು ಉಪಚಾರವನ್ನು ತಗೊಳ್ತಾ ಇತ್ತು. ಅಲ್ಲಿ ವೈದ್ಯರೆಲ್ಲ ಇವರು ಗುಣಮುಖರಾಗಲಿ ಅಂತ ಬಹಳ ಯತ್ನಿಸಿದರು, ಆದರೂ ಕೂಡ ಅವರು ನಮ್ಮನ್ನು ಅಗಲಿದ್ರು. ಒಬ್ಬರು ನಮ್ಮ ಪಕ್ಷದ ಒಬ್ಬರು ಸಾಮಾನ್ಯ ಕಾರ್ಯಕರ್ತ ಅಖಂಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಇವತ್ತಿನ ದಿನ ಏನು ನಾವು ಪಕ್ಷವನ್ನು ನೋಡ್ತೀವಿ, ಸದೃಢ ಪಕ್ಷವನ್ನು ಇನ್ನು ಬೆಳೆಸಲಿಕ್ಕೆ ತಳಮಟ್ಟದಿಂದ ಅವರ ಇವತ್ತಿನವರೆಗೆ ಕೆಲಸ ಮಾಡಿದರು. ಅದರ ಫಲವಾಗಿ 4 ಬಾರಿ ಅವರು ಲೋಕಸಭಾ ಸದಸ್ಯರಾದರು. ಈಗ ತಾನೇ ಅವರು
ಅವಧಿಯಲ್ಲಿ ಅವರು ರೈಲ್ವೆ ರಾಜ್ಯ ಸಚಿವರಾಗಿದ್ದರು. ಸಚಿವರಾದ ಮೇಲೆ ಎಲ್ಲರೂ ಹಿರಿಯರು ಹೇಳಿದಂತೆ ಅವರಿಗೆ ಸಮಯ ಕಡಿಮೆ ಬೀಳ್ತಾ ಇತ್ತು ಕೆಲಸ ಮಾಡಲಿಕ್ಕೆ, ಅಷ್ಟು ವೇಗದಿಂದ ಅವರು ಕೆಲಸ ಮಾಡಿದರು. ನನಗೊಮ್ಮೆ ಮನಸ್ಸಿನಲ್ಲಿ ನಾವು ಅಂತೀವಲ್ಲ ಯಾರದೋ ಕಣ್ಣು ಹಿಟ್ಟಿತ್ತು ಅವರಿಗೆ ಅಂತ, ಅಷ್ಟು ಆರಾಮಿ ಅವರು ಕೆಲಸ ಮಾಡ್ತಿದ್ರು. ಇಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ವಿ. ಸಾಮಾನ್ಯ ರೈತ ಕುಟುಂಬದಿಂದ ಬಂದವರು, ಒಂದು ಸಣ್ಣ ಸಿಮೆಂಟ್ ಉದ್ಯಮಿದಾರರಾಗಿದ್ದರು, ಒಂದು ಸಿಮೆಂಟ್ ಉದ್ಯೋಗ ಮಾಡ್ತಾ ಇದ್ದರು. ಅದರಲ್ಲಿ ಬೆಳೀತಾ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿದ್ರು, ಅಂಗಡಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್ ಅಂತ. ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟು ಹೋಗಿದ್ದಾರೆ. ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂಗಡಿ ಇನ್ಸ್ಟಿಟ್ಯೂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ನಡೀತಾವೆ. ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಪಾಲಿಟೆಕ್ನಿಕ್ ಇರ್ಬೋದು, ಬಿ ಬಿ ಎ ಎಂ ಬಿ ಎ ಕಾಲೇಜುಗಳಿರ್ಬೋದು. ಇದೊಂದು ಸಮಾಜದ ದೊಡ್ಡ ಕೊಡುಗೆ ಕೊಟ್ಟು ಪಕ್ಷವನ್ನು ಬೆಳೆಸಲಿಕ್ಕೆ ಒಬ್ಬ ಪಕ್ಷದ ನಿಷ್ಠಾವಂತ ಶಿಸ್ತಿನ ಸಿಪಾಯಿಯಾಗಿ ಇವತ್ತಿನ ಸ್ಥಿತಿಗೆ ನಮ್ಮ ಪಕ್ಷನ ತಂದಿದ್ದಿದ್ದಾರೆ. ಅವರ ಅಗಲಿದ್ದು ನಮ್ಮ ಪಕ್ಷಕ್ಕೆ, ಸಂಘ ಪರಿವಾರಕ್ಕೆ ಬಹಳ ದೊಡ್ಡ ನಷ್ಟ. ಈ ಸಂದರ್ಭದಲ್ಲಿ ಬಿಜೆಪಿ ಕೃಷಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೆಂಡ್ವಾಡೆ, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಶಾಂಭವಿ ಅಶ್ವತ್ಪುರ್, ಪ್ರಕಾಶ್ ಅನ್ವೇಕರ್, ಮಹೇಶ್ ಬಾತೆ, ಪುರಸಭೆ ಸದಸ್ಯರಾದ ಪ್ರವೀಣ್ ಕಾಂಬ್ಳೆ, ಸೋಮು ಗೌನಾಳೆ, ಸಂತೋಷ್ ಜೋಗಳೆ, ಸಿದ್ದಪ್ಪ ಡಂಗೇರ್, ವಿಶ್ವನಾಥ್ ಕಾಮಗೌಡ, ಸಂಜಯ್ ಅರ್ಗೆ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಾಗೂ ಸಂಘ ಪರಿವಾರದ ಸದಸ್ಯರು ಉಪಸ್ಥಿತರಿದ್ದರು. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸತೀಶ್ ಅಪ್ಪಾಜಿಗಳು ನಿರೂಪಿಸಿದರು.